ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ವೀಕ್ಷಕರೇ ಹಾಗಿದರೆ ಇವತ್ತಿನ ದಿನವಿಶೇಷತೆ ಏನು ಅಂತ ಪ್ರಶ್ನೆ ಮೂಡಿರುತ್ತೆ ನಿಮ್ಮಲ್ಲಿ ಅಲ್ವೇ ನೋಡಿ ಎಷ್ಟೋ ಜನರು ನೀವು ಪೂರ್ವದಲ್ಲಿ ಮಾಡಿರತಕ್ಕಂಥ ಒಂದು ನಿಮ್ಮ ತಪ್ಪಿನಿಂದ ಹಲವು ರೀತಿಯಾಗಿರತಕ್ಕಂತಹ ಜೀವನದಲ್ಲಿ ಕಷ್ಟವನ್ನೂ ಅನುಭವಿಸ್ತಾ ಇರ್ತೀರಿ ಸಾಲದ ಸುಳಿಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತೀರಿ ಅಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಜೀವವೇ ಬೇಡ ಜೀವನವೇ ಬೇಡ ಹೇಳ್ತಕ್ಕಂಥ ಒಂದು ಸ್ಥಿತಿಗೆ ಬಂದಿರ್ತೀರಿ ಅಥವಾ ಊರನ್ನೇ ಬಿಟ್ಟು ಹೋಗಬೇಡ ಹೇಳತಕ್ಕಂಥ ಒಂದು ಮನಸ್ಥಿತಿಗೆ ಬಂದಿರ್ತೀರಿ ಅಥವಾ ಎಲ್ಲರಿಂದಲೂ ಕೂಡ ತಲೆಮರೆಸಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಸ್ಥಿತಿಯನ್ನು ಅನುಭವಿಸ್ಬೇಕಂತ ಒಂದು ಪರಿಸ್ಥಿತಿ ಇನ್ನು ಯಾವತ್ತು ಬರುತ್ತೋ ಅಂತ ಅಳುಕಲಿಂದ ಜೀವನವನ್ನು ನಡೆಸ್ತಾ ಇರ್ತೀರಿ ಯಾವ ನೆಂಟೆಷ್ಟ್ರು ಕರೆದರೂ ಕೂಡ ಹೋಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ಇರೋದಿಲ್ಲ ಯಾರಾದರೂ ಫೋನ್ ಮಾಡಿದ್ರೆ ಅನ್ನೋ ನಂಬರಿಂದ ಫೋನ್ ಮಾಡಿದ್ರೆ ಬೇರೆ ನಂಬರಿಂದ ಕರೆ ಬಂದ್ರೆ ಯಾವುದೋ ಸಾಲುಗಾರ ಮಾಡಿರಬೇಕು ಬೇರೆ ಯಾವುದೋ ನಂಬರಿಂದ ಮಾಡಿ ನಮ್ಮನ್ನ ಮಾತಾಡಬೇಕು ಅಂತ ಹವಣಿಸ್ತಾ ಇರಬೇಕು ಯಾರು ಫೋನನ್ನು ಎತ್ತೋದು ಬೇಡ ಯಾರ ಸಂಪರ್ಕಕ್ಕೂ ಕೂಡ ಸಿಗೋದೇ ಬೇಡ ಹೇಳತಕ್ಕಂಥ ಒಂದು ಮನಸ್ಥಿತಿಗೆ ಬಂದು ಮಾನಸಿಕವಾಗಿ ಖಿನ್ನರಾಗಿ ಹೋಗ್ತೀರಿ ಕುಗ್ಗಿ ಹೋಗ್ತೀರಿ ಜೀವನವೇ ಬೇಡ ಹಾಳತಕ್ಕಂಥ ಒಂದು ಸ್ಥಿತಿಗೆ ಬರ್ತೀರಿ ಮನೆಯಲ್ಲಿ ಇದೇ ಒಂದು ವಿಚಾರದಿಂದ ಟೆನ್ಷನ್ನಾಗಿಬಿಟ್ಟು ಗಂಡ ಹೆಂಡತಿಯರಲ್ಲಿ ಜಗಳಗಳು ಉಂಟಾಗುತ್ತೆ ಗಂಡ ಹೆಂಡತಿಯ ಒಂದು ವೈಮನಸ್ಸು ತಾರಕಕ್ಕೆ ಇರುತ್ತೆ ತಂದೆ ಮಕ್ಕಳ ಒಂದು ಸಂಬಂಧಗಳು ಹಾಳಾಗುತ್ತೆ ಮನೆಯಲ್ಲಿ ಅಶಾಂತತೆಯ ಒಂದು ವಾತಾವರಣವು ಸೃಷ್ಟಿಯಾಗುತ್ತೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಟೆನ್ಷನ್ ಮಾಡ್ಕೋತೀರಿ ಸಣ್ಣ ಪುಟ್ಟ ಒಂದು ವಿಷಯವನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡು ಮನೆಯಲ್ಲಿ ವಾತಾವರಣವೇ ಕಲುಷಿತವಾಗಿ ಹೋಗುವ ಹಾಗೆ ನಡೆದುಕೊಳ್ಳುತ್ತೆ ಅಥವಾ ಅತಿಯಾಗಿ ಕೋಪ ಮಾಡಿಕೊಳ್ತಕ್ಕಂಥದ್ದು ಅತಿಯಾಗಿ ಸಿಟ್ಟು ಮಾಡಿಕೊಳ್ತಕ್ಕಂಥದ್ದು ಏನೋ ಒಂದು ಬುದ್ಧಿ ಮಾತನ್ನು ಕೂಡ ಕೇಳತಕ್ಕಂಥ ಒಂದು ವ್ಯವಧಾನ ಇರೋದಿಲ್ಲ ಪದೇ ಪದೇ ಸಿಟ್ಟು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಊಟವನ್ನೇ ಮಾಡದೆ ಹಾಗೇನೆ ಸುಮ್ಮನೆ ಮಲಗತಕ್ಕಂಥದ್ದು ಈ ರೀತಿಯಲ್ಲಿ ನಿಮ್ಮ ಒಂದು ಕೋಪವನ್ನು ನಿಮ್ಮ ಒಂದು ಟೆನ್ಷನ್ ಆ ಒಂದು ಅನ್ನದ ಮೇಲೆ ತೋರಿಸ್ತೀರಿ ಅಥವಾ ಮನೆಯ ಸದಸ್ಯರ ಮೇಲೆ ತೋರ್ಪಡಿಸ್ತೀರಿ ಹಾಗಿದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣವನ್ನು ನೀವು ಹುಡುಕಿ ಹೊರಟ್ರೆ ನಿಮ್ಮ ಮನಸ್ಸೇ ಹೇಳುತ್ತೆ ನೀವು ಜೀವನದಲ್ಲಿ ಮಾಡಿರ್ತಕ್ಕಂಥ ತಪ್ಪು ನಿರ್ಧಾರ ತಪ್ಪು ಹೆಜ್ಜೆ ರಾಂಗ್ ಇನ್ವೆಸ್ಟ್ಮೆಂಟ್ ಹಾಗಿದ್ದಿದ್ರೆ ಖಂಡಿತವಾಗಿಯೂ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಸಿಕ್ಕ ಹಾಕ್ಕೊಂಡಿರ್ತೀರಿ ಎಲ್ಲಿ ಸಾಲವನ್ನು ಮಾಡಬಾರ್ದು ಯಾವ ರೀತಿಯಲ್ಲಿ ಆ ಒಂದು ಸಾಲಕ್ಕೆ ಆ ಒಂದು ಸಾಲದ ಒಂದು ವ್ಯವಸ್ಥೆಯಿಂದ ನೀವು ಹೊರಬೇ ಹೊರಗಡೆ ಬರಬೇಕು ಹೇಳ್ತಕ್ಕಂಥದನ್ನು ಯೋಚನೆನೂ ಕೂಡ ಮಾಡ್ದೇನೆ ಒಂದು ಸಾಲಕ್ಕೆ ಇನ್ನೊಂದು ಕಡೆಯಿಂದ ಬಡ್ಡಿಗೆ ಹಣ ತಂದುಬಿಟ್ಟು ಆ ಒಂದು ಮರ್ಯಾದೆ ಮುಚ್ಚಿಕೊಳ್ಬೇಕು ಹೇಳ್ತಕ್ಕಂಥ ಒಂದು ದೃಷ್ಟಿಯಿಂದ ಎಲ್ಲಿಯೋ ಮೀಟ್ರ್ ಬಡ್ಡಿಗೆ ಹಣವನ್ನು ತಂದುಬಿಟ್ಟು ಅಲ್ಲಿ ಸಾಲವನ್ನು ತೀರಿಸ್ಲಿಕ್ಕೆ ಹೋಗ್ತೀರಿ ಆದರೆ ಖಂಡಿತವಾಗಿಯೂ ಆ ಒಂದು ಸಾಲ ತೀರೋದೇ ಇಲ್ಲ ನಿಮಗೇ ಗೊತ್ತೇ ಆಗದೇ ಇರೋ ರೀತಿಯಲ್ಲಿ ಅಧಃಪತನವನ್ನು ಹೊಂದಿರ್ತೀರಿ ಪಾತಾಳವನ್ನು ಸೇರಿರ್ತೀರಿ ಇನ್ನೂ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಹೇಳ್ತಕ್ಕಂಥ ಒಂದು ಸ್ಥಿತಿಗೆ ಬಂದು ಇನ್ನೇನೋ ದೇಹಕ್ಕೆ ಜೀವಕ್ಕೋ ಅಪಾಯವನ್ನು ಮಾಡಿಕೊಳ್ಳಲಿಕ್ಕೆ ನಿಶ್ಚಯ ಮಾಡ್ತೀರಿ ಹಾಗಿದ್ದರೆ ಇದಕ್ಕೆಲ್ಲವುದಕ್ಕೂ ಕೂಡ ಮೂಲ ಕಾರಣ ನೀವು ಪೂರ್ವದಲ್ಲಿ ನೀವು ಮಾಡಲ್ಪಟ್ಟಿರ್ತಕ್ಕಂಥ ಒಂದು ತಪ್ಪೆ ಆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಮೂಲ ಕಾರಣವಾಗಿರುತ್ತೆ ಹಾಗಿದ್ದರೆ ಅಂತಹ ರಾಂಗ್ ಇನ್ವೆಸ್ಟ್ಮೆಂಟು ಮುಂದಿನ ಒಂದು ದಿನಮಾನಗಳಲ್ಲಿ ರೈಟ್ ಇನ್ವೆಸ್ಟ್ಮೆಂಟ್ ಆಗಬೇಕಿದ್ರೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ದೈವ ಶಕ್ತಿಯಿಂದ ಖಂಡಿತವಾಗಿಯೂ ನೀವು ಆ ಒಂದು ಕಷ್ಟದಿಂದ ನೀವು ಪಾರಾಗಿ ಹೊರಗಡೆ ಬರಲೇಬೇಕು ಅಂತಂದ್ರೆ ಖಂಡಿತವಾಗಿಯೂ ನಾನು ಹೇಳ್ತಕ್ಕಂಥ ಈ ಕೆಲವು ಉಪಾಯಗಳನ್ನು ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ನೀವು ಸಾಲದ ಸುಳಿಯಿಂದ ಖಂಡಿತವಾಗಿಯೂ ಹೊರಗಡೆ ಬರ್ತೀರಿ ದೈವಾನುಗ್ರಹಕ್ಕೆ ಪಾತ್ರರಾಗ್ತೀರಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮಾಧಾನದಿಂದ ಖಂಡಿತವಾಗಿಯೂ ಜೀವನವನ್ನು ನಡೆಸ್ತಕ್ಕಂಥ ಒಂದು ಯೋಗ ಮತ್ತು ಯೋಗ್ಯತೆ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಚಿಂತೆ ಪಡುವಂಥದ್ದು ಬೇಡ ಹಾಗಿದ್ದರೆ ಎರಡು ಸುಲಭದ ಒಂದು ಮಾರ್ಗವನ್ನು ಹೇಳ್ತೇನೆ ನೋಡಿ ಹರಿತಾ ಇರುವಂತಹ ಇರುವೆಯ ಒಂದು ಸಾಲಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥ ಒಂದು ಸುಲಭದ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅದೇ ರೀತಿಯಲ್ಲಿ ಇನ್ನೊಂದು ಪರಿಹಾರವನ್ನು ಹೇಳ್ತೇನೆ ಹರಿಯುತ್ತಾ ಇರತಕ್ಕಂತಹ ಒಂದು ನೀರಿಗೆ ನಿಮ್ಮ ಶಕ್ತಿಯಾನುಸಾರ ಕಲ್ಲುಪ್ಪನ್ನು ಹಾಕಿ ಆಗ್ತಕ್ಕಂಥದ್ರಿಂದ ನಿಮ್ಮೆಲ್ಲ ಋಣ ವಿಮೋಚನೆ ಆಗುತ್ತೆ ಋಣವು ಹರಿದು ಹೋಗುತ್ತೆ ಅಂತ ಹೇಳ್ತೇವೆ ಅಲ್ವೇ ನೋಡಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಈ ಒಂದು ಋಣಬಾಧೆಗಳು ಇದ್ದಲ್ಲಿ ಜೀವನದಲ್ಲಿ ಆಸಕ್ತಿಯೇ ಇರೋದಿಲ್ಲ ಮನೆಯ ಒಂದು ವಿಚಾರದಲ್ಲಿ ಸಮಾಧಾನವೇ ಇರೋದಿಲ್ಲ ಗಂಡ ಹೆಂಡತಿಯರ ಒಂದು ಸಾಮರಸ್ಯತೆಯು ಖಂಡಿತವಾಗಿಯೂ ಹಾಳಾಗಿ ಹೋಗಿರುತ್ತೆ ಆ ಒಂದು ವ್ಯಕ್ತಿಗೆ ಜೀವವೇ ಬೇಡ ಹೇಳ್ತಕ್ಕಂಥ ಒಂದು ಸ್ಥಿತಿಗೆ ಬಂದಿರ್ತಾನೆ ಯಾರಲ್ಲಿಯೂ ಕೂಡ ಚೆನ್ನಾಗಿ ವ್ಯವಹರಿಸೋದಿಲ್ಲ ಯಾರಲ್ಲಿಯೂ ಕೂಡ ಚೆನ್ನಾಗೇ ಇರೋದಿಲ್ಲ ಯಾವತ್ತೂ ಕೂಡ ಸಿಟ್ಟು ಮಾಡಿಕೊಂಡು ು ಯಾವತ್ತೂ ಕೂಡ ಕೋಪ ಮಾಡಿಕೊಳ್ತಕ್ಕಂಥದ್ದು ಇತ್ಯಾದಿಯಾಗೆಲ್ಲ ಮಾಡ್ತಾನೆ ಅಲ್ವೇ ಹಾಗಿದ್ರೆ ಆ ಒಂದು ವ್ಯಕ್ತಿಯ ಋಣವು ವಿಮೋಚನೆ ಆಗಬೇಕಿದ್ರೆ ಋಣಮಂಗಲ ಸ್ತೋತ್ರ ಅಂತ ಒಂದು ವಿಶೇಷವಾದಂತಹ ಒಂದು ಕುಜನ ಒಂದು ಸ್ತೋತ್ರವಿದೆ ಆ ಒಂದು ಋಣ ವಿಮೋಚಕ ಮಂಗಲ ಸ್ತೋತ್ರವನ್ನು ಕೂಡ ಪಠನೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಒಂದು ಋಣಬಾಧೆಯು ಖಂಡಿತವಾಗಿಯೂ ನೀಗಿ ಹೋಗುತ್ತೆ ದೂರವಾಗುತ್ತೆ ಆದರೆ ಅದೇ ಅದೇ ರೀತಿಯಲ್ಲಿ ನಾನು ಈಗ ಹೇಳಿರತಕ್ಕಂಥ ಒಂದು ಮೂರು ಟಿಪ್ಸನ್ನು ಫಾಲೋ ಮಾಡಿದಲ್ಲಿ ಖಂಡಿತವಾಗಿಯೂ ಎಷ್ಟೇ ಕುಟುಂಬದಲ್ಲಿ ಸಾಲವಾಗಿದ್ದರೂ ಕೂಡ ಆ ಒಂದು ಸಾಲದ ಸುಳಿಯಿಂದ ಖಂಡಿತವಾಗಿಯೂ ಆ ಒಂದು ದೈವಾನುಗ್ರಹದಿಂದ ಪಾರಾಗೇ ಆಗ್ತೀರಿ ಹೇಳ್ತಕ್ಕಂಥ ಒಂದು ಸಲಹೆ ಯಾಕೆಂದರೆ ಎಷ್ಟೋ ಜನರಿಗೆ ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಪರಿಹಾರವನ್ನು ಕೂಡ ತಿಳಿಸಿದ್ದೇವೆ ಅದೇ ರೀತಿಯಲ್ಲಿ ದೇವತಾ ಆರಾಧನೆಯನ್ನು ಕೂಡ ನಾವು ಹೇಳ್ತಾನೆ ಇರ್ತೇವೆ ಹಾಗಿದ್ದರೆ ಇವತ್ತಿನ ದಿವಸ ಹೇಳಿರ್ತಕ್ಕಂಥ ಈ ಮೂರು ಟಿಪ್ಸನ್ನು ನೀವು ಫಾಲೋ ಮಾಡಿದಲ್ಲಿ ಖಂಡಿತವಾಗಿಯೂ ಶ್ರದ್ಧಾಂ ಕಾಮಸ್ಯ ಮಾತರಂ ಇದ್ದಲ್ಲಿ ಆ ಶ್ರದ್ಧೆಗೆ ತಕ್ಕದಾಗಿರತಕ್ಕಂಥ ಒಂದು ಪ್ರತಿಫಲ ಖಂಡಿತವಾಗಿಯೂ ದೊರಕಲೇಬೇಕು ಶ್ರದ್ಧೆಯನ್ನಿಟ್ಟು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮ್ಮೆಲ್ಲ ಸಾಲದಿಂದ ಮುಕ್ತರಾಗ್ತಕ್ಕಂಥ ನಿಮ್ಮೆಲ್ಲ ಋಣದಿಂದ ಮುಕ್ತರಾಗ್ತಕ್ಕಂಥ ಒಂದು ಯೋಗ ಯೋಗ್ಯತೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಒದಗಿ ಬಂದೇ ಬರುತ್ತೆ ಹೇಳ್ತಕ್ಕಂಥದ್ದೇ ಇವತ್ತಿನ ಧಾರ್ಮಿಕ ವಿಚಾರಧಾರೆಯ ವಿಶೇಷತೆಗಳಾಗಿದ್ದು ಇದೇ ರೀತಿಯಾಗಿರ್ತಕ್ಕಂತಹ ಹೊಸ ಹೊಸ ವಿಚಾರಗಳನ್ನಿಟ್ಟು ಇದೇ ಧಾರ್ಮಿಕ ವಿಚಾರಧಾರೆಯ ಕಾರ್ಯಕ್ರಮದಲ್ಲಿ ಮಾತಾಡ್ತೀನಂತೆ ಅಲ್ಲಿವರೆಗೂ ಧನ್ಯವಾದಗಳು ನಾಳೆ ಭೇಟಿಯಾಗೋಣ ನಮಸ್ಕಾರ